40% ಸರ್ಕಾರ ಇರೋದು ಕರ್ನಾಟಕ ರಾಜ್ಯದಲ್ಲಿ ಜನಸಾಮಾನ್ಯರನ್ನ ಕೊಳ್ಳೆ ಹೊಡೆದು ಭ್ರಷ್ಟ ಇಡೀ ದೇಶಕ್ಕೆ ಪ್ರಥಮ ಸ್ಥಾನ ಸಿಕ್ಕಿದೆ ಇದು ನಮ್ಮದಲ್ಲ ಸ್ವಾಮಿ ರೆಕಾರ್ಡು ಸರ್ವೆ ಮಾಡಿರೋಂಥದ್ದು ಕೆಂಪಯ್ಯ ಲೆಟ್ರ್ ಬರೆದಿರೋದಾಗಿರ್ಬೋದು ಅವ್ರ ಕಾರ್ಯಕರ್ತ 40% ಕೊಡೋಕ್ಕಾಗದೆ ಸೂಸೈಡ್ ಮಾಡ್ಕೊಂಡಿದ್ದಂಥದ್ದಾಗ್ಬೋದು ಏನು ಅತಿಯಾದ ಬೆಲೆ ಏರಿಕೆ 400 ರೂಪಾಯಿ ಇದ್ದ ಸಿಲಿಂಡರ್ನ 1100 ರೂಪಾಯಿ ಮಾಡ್ಕೊಂಡು ಯಾವ ಮರ್ಯಾದೆ ಇಟ್ಕೊಂಡು ಬರ್ತಾರೆ ಇವರೆಲ್ಲ ಓಟ್ ಕೇಳೋಕ್ಕೆ ಹಾಂ 60 ರೂಪಾಯಿ ಪೆಟ್ರೋಲ್ ಇದ್ದದನ್ನ 110 ರೂಪಾಯಿ ಮಾಡಿಬಿಟ್ರೆ ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ ಇವ್ರಿಗೆ ಜನರನ್ನ ಕಷ್ಟ ನೋವು ಅನುಭವಿಸಿದಾರಾ ಅವ್ರಿಗೇನೋ ಬೆಲೆ ಏರಿಕೆ ಮಾಡೋಕ್ಕಂದ್ರೆ ಬಿ ಜೆ ಪಿ ಅವ್ರಿಗೆ ಸಪ್ರೇಟ್ ಲೈನ್ ಮಾಡಿಸ್ರಿ ಸಪ್ರೇಟ್ ಔಟ್ಲೆಟ್ ಮಾಡಿರಿ ಜನಸಾಮಾನ್ಯರಿಗೆ ಯಾಕೆ ಹೊಡಿತಾ ಇದ್ದೀರಾ ಕರೋನಾಲಿ ಇಲ್ಲಿ 10 ಲಕ್ಷ ಜನ ಸತ್ರಲ್ಲ 2 ಮಾಸ್ಕ್ ಹಾಕೊಂಡು ಇಲ್ಲಿರೋ ಶಾಸಕ ಮಾಸ್ಕ್ ಹಾಕೊಂಡು ಮನೆಯಲ್ಲಿದ್ದ ಹೊರಗಡೆ ಬಂದಿದ್ರಾ ಫೀಲ್ಡಲ್ಲಿ ಯಾರಿದ್ದಿದ್ದು ಕೇಶವರ ರಾಜಣ್ಣ ತಾನೇ ಇದ್ದಿದ್ದು ಹಾಂ ಈಗ ಪ್ರತಿಯೊಂದಕ್ಕೂ ಜನ ಇಲ್ಲ ಅಂತ ಅವ್ರು ಯಾಕೆ ಮತ್ತೆ ಬೊಮ್ಮಾಯಿನ ಕರೆಸ್ತಾವ್ರೆ ಅವ್ರಿಗೂ ಜನ ಬತ್ತಾ ಇಲ್ಲ ಬೊಮ್ಮಾಯಿನ ತೋರಿಸ್ಬಿಟ್ಟು ಇಲ್ಲಿ ಇದು ಮಾಡಬೇಕು ಇವೆಲ್ಲ ಏನಂದರೆ ಅವರಿಗೆ ಭಯ ಶುರುವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಸರ್ವೆಲಿ ಇದು ಬಿಜೆಪಿ ಸರ್ವೆ ಓಪನ್ ಮಾಡಿ ತೋರ್ಸಕ್ಕೆ ಕೇಳ್ರಿ ನಿಮಗೆ ಕೇಳ್ರಿ ಅವ್ರಿಗೆ ಯಾಕೆ ಸರ್ ಸರ್ವೆಲಿ ನೀವು ಸೋತಿದ್ದೀರಂತೆ ಬಿಜೆಪಿ ಸರ್ವೆಲಿ ಅಂತ ಕೇಳ್ರಿ ಅವ್ರಿಗೆ ಹೇಳಿ ಇದು ಕುತ್ರ ಅವರು ಸೋತೋಗಿದ್ದಾರೆ ಅವರು ಆ ಮೂರನೇ ಸ್ಥಾನ ಈಗ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಏನು ಗ್ಯಾರಂಟಿಗಳನ್ನ ಕೊಟ್ಟಿದೆ ಮನೆಗೆ 2000 ರೂಪಾಯಿ ಮಹಿಳೆಯರಿಗೆ ಮುಖ್ಯ ಮಹಿಳೆಗೆ ರಾಹುಲ್ ಗಾಂಧಿಯವರು ಪದಯಾತ್ರೆ ಬಂದ್ರಲ್ಲ ಭಾರತ್ ಜೋಡೋ ಲಕ್ಷಾಂತರ ಮಹಿಳೆಯರು ಕಣ್ಣೀರು ಹಾಕೊಂಡು ಅವರು ನೋವನ್ನು ಹೇಳ್ಕೊಂಡಿದ್ದಾರೆ ಅದಕ್ಕೆ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಎಲ್ಲ ಸೇರಿ ಇದನ್ನು ಮಾಡಿರೋದು 10 ಕೆಜಿ ತಿನ್ನೋ ಅಕ್ಕಿ ಕಿತ್ಕೊಂಡಿರೋ ಗಿರಾಕಿಗಳು ಇವ್ರು ಮಾತಾಡ್ತಾರಾ ಕೊಡ್ಸಿದಾರೆ ಅಕ್ಕಿ ಹಾಸ್ಪಿಟ್ಲ್ ನೆಟ್ಟಿಗಿದೆಯಾ ಇಲ್ಲಿ ಸ್ಕೂಲಲ್ಲಿ ಕಾಲೇಜ್ಗೆ ಟೀಚರ್ ಇದ್ದಾರಾ ಎಲ್ಲದರಲ್ಲೂ ಕಮಿಷನ್ ಮಾಡ್ಕೊಂಡು ಇವ್ರಿಂದ ಏನು ನಮ್ಗೆ ಕೇಳಬೇಕಾಗಿರೋದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಏನಿದೆ ಅನ್ನೋದು ಗೊತ್ತಿದೆ ಎಲ್ಲರಿಗೂ ನುಡಿದಂತ ನಡೆದಂತ ಸರ್ಕಾರ ಆದರೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇಲ್ಲಿ ಅಭಿವೃದ್ಧಿ ಯಲಂಕ ಒಂದು ಅಭಿವೃದ್ಧಿ ಕ್ಷೇತ್ರ ಆಗುತ್ತೆ ಎಲ್ಲ ನೆಮ್ಮದಿಯಾಗಿರ್ಬೋದು ಶಾಂತಿಯುತವಾಗಿರ್ಬೋದು ಈ ಶೂಟ್ ಔಟ್ ಪೋಟ್ ಔಟ್ಗಳೆಲ್ಲ ಇವೆಲ್ಲ ಬಂದ್ ಆಗ್ತವೆ ಅದೇ ಭಯ ಅವ್ರಿಗೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಸುಳ್ಳಾಕಿ ಸುಳ್ಕೆ ಸಾಕೋರಲ್ಲ ಮಾನವ ಮರ್ಯಾದೆ ಇರಬೇಕು ಇವ್ರಿಗೆ ರಾಜಕೀಯ ಈ ರೀತಿ ಇನ್ನೊಂದು ರೀತಿ ತೋರಿಸ್ಬಾರ್ದು ರಾಜಕೀಯ ನೀವು ಕೆಲಸ ಮಾಡಿ ಅಭಿವೃದ್ಧಿ ಮಾಡಿ ಓಟ್ ತಗೊಳ್ಳಿ ಯಾರು ಬೇಡ ಅಂದಿರೋದು ಇದು ಪ್ರಜಾಪ್ರಭುತ್ವ ಇದು ಇವ್ರ ಥರ ಪ್ರಜಾಪ್ರಭುತ್ವನ ಕೊಗ್ಗಲೆ ಮಾಡೋರಲ್ಲ ಇವ್ರ ಸರ್ಕಾರ ಹೆಂಗೆ ಬಂತು ಅಂತ ಇಡೀ ದೇಶಕ್ಕೆ ಗೊತ್ತಿದೆ ಎಲ್ಲ ಇಲ್ಲೇ ಹೋಟ್ಲುಗಳಲ್ಲಿ ಇಟ್ಟು 100 ಕೋಟಿ ಕೊಟ್ಟು ಶಾಸಕರನ್ನ ಖರೀದಿ ಮಾಡಿದವರು ಇವರು ಗೊಬ್ಬರ ತಿನ್ನೋರು ಇದ್ರ ಮೇಲೆ ಆಣೆ ಇವ್ರಿಗೆ ನಮಗೆ ಹೇಳಕ್ಕೆ ಬರ್ತಾರೆ ತಿಳ್ಕೊಳ್ಳಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ ಯಲಂಕಲ್ಲಿ ಕೇಶವ ರಾಜಣ್ಣರವರು ಅತಿ ಹೆಚ್ಚು ಮತದಿಂದ ಇಲ್ಲಿ ಜಯಶೀಲರಾಗ್ತಾರೆ ವಿರೂಪ ಮೊಯ್ಲಿರಾಗ್ಬೋದು ಗೋಪಾಲ್ ಕೃಷ್ಣರಾಗ್ಬೋದು ಎಲ್ಲ ಬ್ಲಾಕ್ ಪ್ರೆಸಿಡೆಂಟು ಎಲ್ಲರೂ ಸೇರಿ ಇಲ್ಲಿ ದುಡ್ದು ಇವ್ರನ್ನ ಜಯಿಸೋ ಅಂತ ಕೆಲಸ ಸಾಮಾನ್ಯ ಜನರು ಕಾಯ್ತಿದ್ದಾರೆ ಸ್ವಾಮಿ 10ನೇ ತಾರೀಕು ಯಾವತ್ತು ಬರುತ್ತೆ ಅಂತ ತೋರಿಸ್ತಾರೆ ಅವರು ನಮ್ಮದು ಬಿಟ್ಬಿಡಿ ಜನರು ಏನು ಕಣ್ಣೀರು ಹಾಕೋರಲ್ಲ ರಕ್ತದ ಕಣ್ಣೀರು ಅವ್ರು ಓಟ್ ಹಾಕಿ ತೋರಿಸ್ತಾರೆ ಇವ್ರಿಗೆ ಬದಲಾವಣೆ ಮಾಡ್ತಾರೆ